ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಭ್ರಮಾವರ ಇದರ ಆಡಳಿತ ಮಂಡಳಿಯಿಂದ ವಂಚನೆ ನಡೆದಿದೆ ಎಂದು ಆರೋಪಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸೋಮವಾರ ಭ್ರಮಾವರದಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿ ಪ್ರತಿಭಟನಾ ಸಭೆ ನಡೆಸಿದೆ. ಸಕ್ಕರೆ ಕಾರ್ಖಾನೆ ಬಳಿಯಿಂದ ಸಹಸ್ರಾರು ಮಂದಿ ರೈತರು ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟದ ಪ್ರತಿಭಟನಾ ರ್ಯಾಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭ್ರಮಾವರ ಬಸ್ ನಿಲ್ದಾಣದ ತನಕ ಸಾಗಿ ಬಂತು. ಬಳಿಕ ಕುಂಜಾಳು ಕ್ರಾಸ್ ಬಳಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸುಧೀರ್ ಕುಮಾರ್ ಮುರೊಳಿ ಮಾತನಾಡಿ, ಸರ್ಕಾರದ ಮತ್ತು ರೈತರ ಆಸ್ತಿಯಾದ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಭ್ರಮಾವರ ಇದರ ಬಿಜೆಪಿ ಬೆಂಬಲಿತ ಆಡಳಿತ ಮಂಡಳಿ ಕಾರ್ಖಾನೆಯನ್ನು ನವೀಕರಣ ಮಾಡುತ್ತೇವೆಂದು ಹೇಳಿ ಬೆಲೆ ಬಾಳುವ ಯಂತ್ರ ಕಬ್ಬಿಣ ಮಾಡು ಸೇರಿದಂತೆ ಕಲ್ಲನ್ನು ಕೂಡ ಗುಜರಿಗೆ ಮಾರಾಟ ಮಾಡಿ ಕೋಟಿಗಟ್ಟಲೆ ಹಣವನ್ನು ನುಂಗಿ ನೀರು ಕುಡಿದು ರೈತರನ್ನು ವಂಚಿಸಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭ ಬಿಜೆಪಿ ಬೆಂಬಲಿತ ಆಡಳಿತ ಮಂಡಳಿಗೆ ಮತ್ತು ಕೇಂದ್ರ ಕೃಷಿ ಸಚಿವೆ ಶೋಭ ಕರಂದ್ಲಾಜೆಗೆ ಧಿಕ್ಕಾರದ ಘೋಷಣೆ ಕೇಳಿಬಂತು. ಕೃಷಿ ಯಂತ್ರವೊಂದು ಮುಂದೆ ಸಾಗಿ ಅದರ ಹಿಂದೆ ಪ್ರತಿಭಟನಾ ರ್ಯಾಲಿ ಸಾಗಿ ಬಂತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಕುಡುವೂರು, ಕಾಂಗ್ರೆಸ್ ಮುಖಂಡರುಗಳಾದ ವಿನಯ್ ಕುಮಾರ್ ಸುರ್ಕೆ, ಪ್ರಸಾದ್ ರಾಜಕಾಂಚನ್, ಭುಜಂಗ ಶೆಟ್ಟಿ ಸೇರಿದಂತೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಧೈರ್ಯ ಇರ್ತಕ್ಕಂಥವರನ್ನ ಇವತ್ತು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವ್ರನ್ನ ನೋಡ್ತಾ ಇದ್ದಾರೆ. ನಮ್ಗೆ ಅಲ್ಲಿ ಕಾರ್ಕಳಕ್ಕೆ ಹೋದ್ರೆ ಪರಶುರಾಮನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಕಂಚನ್ನೇ ತಿಂದು ಅರಗಿಸಿಕೊಂಡಿರುವ ವ್ಯಕ್ತಿಗಳಿರುವಾಗ ಕಪ್ಪಿಣ ಏನು ಮಹ ಅಂತ ಹೇಳುವಂತ ವಾದ ಇವತ್ತು ಇಲ್ಲಿ ವ್ಯಕ್ತ ಆಗ್ತದೆ. ಇಂಥ ಹೊತ್ತಿನಲ್ಲಿ ಈ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂತಹ ಸಂದರ್ಭವನ್ನು ನೋಡ್ತೇವೆ. ಬರೀ ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸಂಸ್ಥೆ ಅಲ್ಲ ಅದು, ಭಟ್ಕಳ, ಶಿವಮೊಗ್ಗ ಈ ಎರಡು ಜಿಲ್ಲೆಗಳನ್ನು ಸೇರಿಕೊಂಡಂತೆ ಇಡೀ ರಾಜ್ಯದ ಗಮನವನ್ನು ಸೆಳೆಯಬೇಕಾದಂತಹ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ಅಲ್ಲಿ ಕಬ್ಬಿಣವನ್ನು ಲೂಟಿ ಮಾಡಿದ ಕಾರಣಕ್ಕಾಗಿ ಜನರಿಗೆ ಸುದ್ದಿ ಆಗ್ತಿರೋದು, ರಾಜ್ಯಕ್ಕೆ ಸುದ್ದಿ ಆಗ್ತಿರೋದು ತುಂಬಾ ಬೇಸರದ ಸಂಗತಿ.